ಇಷ್ಟ ಆಗಿರೋ ಹಾಗಿದೆ ನೋಡಕ್ಕೆ ಮುದ್ದಾಗಿ ಚೆನ್ನಾಗಿದ್ದಾಳೆ ಆದ್ರೆ ಇವಳು ಗುಣ ಸ್ವಭಾವ ತಿಳ್ಕೊಬೇಕಲ್ಲ ನೋಡಿ ನಾನು ಮೊದಲೇ ಒಂದು ಮಾತು ಹೇಳ್ಬಿಡ್ತೀನಿ ನಾವು ತುಂಬಾ ಸಂಪ್ರದಾಯಸ್ಥರು ನಮ್ಮನೆಯಲ್ಲಿ ನೈಟಿ ಸ್ಕರ್ಟು ಮಿನಿ ಅವೆಲ್ಲ ಹಾಕೊಳ್ಳೋ ಹಂಗಿಲ್ಲ ಏನಿದ್ರು ಸೀರೆ ಉಡ್ಬೇಕು ಅಷ್ಟೇ ನೋಡಿ ಇನ್ನೂ ಒಂದು ವಿಷಯ ತವ್ರ ಮನೆ ಇದೇ ಊರಲ್ಲಿ ಇದೆ ಅಂತ ಪದೇ ಪದೇ ತವ್ರ ಮನೆಗೆ ಹೋಗೋ ಹಾಗಿಲ್ಲ ಅದಕ್ಕೇನಂತೆ ನೀವು ಹೇಳಿದಾಗೆ ಆಗಲಿ ಮದುವೆ ಆದಮೇಲೆ ನಿಮ್ಮನೆ ತಾನೇ ಅವಳ ಮನೆ ಅಲ್ವಾ ಸಾಕ್ಷಿ ಇನ್ನೇನು ನಮ್ಮ ಸಾಕ್ಷಿ ನಿಮ್ಮೆಲ್ಲ ಕಂಡೀಷನ್ನ ಒಪ್ಕೊಂಡಿದ್ದಾಳೆ ನೀವು ಸ್ವೀಟ್ಸ್ ತಗೊಂಡು ಈ ಸಂಬಂಧನ ಓಕೆ ಮಾಡ್ಕೊಳ್ಳಿ ಜಿಲೇಬಿ ಸ್ವೀಟ್ಸ್ ತಗೊಂಡು ಬಾ ಬೇಗ ಹೋಗಿ ನೀರು ತಗೊಂಬಂದ್ಬಿಡು ಸಾಕ್ಷಿ ಹೋಗಿ ಎಲ್ಲರಿಗೂ ಕಾಫಿ ತಂದ್ಕೊಡು ಹೋಗಮ್ಮ ಇಂಥ ಕೆಟ್ಟ ಜನಕ್ಕೋಸ್ಕರ ನಾವೆಲ್ಲ ಎಷ್ಟು ತಲೆ ಕೆಡಿಸ್ಕೊಂಡ್ವಿ ನರಹರಿ ಹಿಂದೆ ಮೇಲೆ ಹಿಂದೆ ಮುಂದೆ ವಿಚಾರಿಸ್ದೆ ಇಂಥ ಹುಚ್ಚನ್ನ ನಮ್ಮನೆ ಕರ್ಕೊಂಡು ಬರಬೇಡ ನನ್ಗೆ ಯಾಕಮ್ಮ ಬೈತೆ ನೀನು ಈ ಹುಚ್ಚು ಸಂಬಂಧನ ಪೇಪರ್ ನೋಡಿ ಹೇಳಿ ನೀನೇ ತಾನೇ ನೀನು ಹೇಳಿದಕ್ಕೆ ನಾನು ಅವ್ರನ್ನ ಕರ್ಕೊಂಬಂದಿದ್ದು ಅಲ್ಲ ರೀ ನೋಡೋಕ್ಕೇನೋ ಒಳ್ಳೆಯವ್ರ ಥರನೇ ಕಾಣ್ತಿದ್ರು ಕೆಟ್ಟವ್ರು ಅಂತ ಅನಿಸ್ಲಿಲ್ಲ ಹಂಗಂತೇಳು ಒಪ್ಕೋತೀನಿ ನಾನು ಅವ್ರ ಮುಖ ನೋಡಿ ದೊಡ್ಡ ಮನುಷ್ಯ ಅಂತ ಕರ್ಕೊಂಬಂದೆ ಅವ್ರ ಹಣೆಯಲ್ಲಿ ಬರ್ದಿತ್ತ ಹುಚ್ಚು ನಾವು ಅಂತ ನನಗೇನು ಗೊತ್ತಿತ್ತು ಈ ರೀತಿ ರಾಧ ಅಂತ ಮಾಡ್ತಾರೆ ಅಂತ ಎಲ್ಲರೂ ತುಂಬಿ ವಾಸ್ಪು ಗುಡ್ ಈವ್ನಿಂಗ್ ಸರ್ ನಮಸ್ತೆ ನರಹರಿ ಮನೇಲಿದ್ದೀರೋ ಹೊರಗಡೆ ಇದ್ದೀರೋ ಮನೇಲೇ ಇದ್ದೀನಿ ಸರ್ ಅಫ್ಕೋರ್ಸ್ ಮನೇಲೇ ಇರ್ತೀರಾ ಬಿಡಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ ಬಿಸಿಯಾಗಿದ್ದೀರೋ ಫ್ರೀ ಇದ್ದೀರೋ ಹೌದು ಸರ್ ಫ್ರೀ ಇದ್ದೀನಿ ಎಲ್ಲ ಕೆಲಸನೂ ಕೆಟ್ಟೋಯ್ತು ಫ್ರೀಯಾಗಿ ಮನೇಲೇ ಇದ್ದೀನಿ ಏನಂದ್ರೆ ಅದೇ ಸರ್ ಆ್ಯಕ್ಚುಲಿ ಯಾವ ಕೆಲಸನೂ ಇಲ್ಲ ಫ್ರೀ ಇದ್ದೀನಿ ಹಿಂದೆ ಆಲ್ ಯಾವ್ದಾದ್ರು ಕೆಲಸ ಇದ್ರೂ ಫ್ರೀ ಮಾಡ್ಕೋತೀವಿ ಸರ್ ಎಷ್ಟೇ ಆದರೂ ನೀವು ನಮ್ಮ ಬಾಸು ನಿಮ್ಮ ಜೊತೆ ಮಾತಾಡೋದಕ್ಕಿಂತ ಬೇರೆ ಯಾವ ದೊಡ್ಡ ಕೆಲಸ ನನಗಿದೆ ಸರ್ ಐ ಅಪ್ರಿಷಿಯೇಟ್ ಯು ನೀವು ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀರಾ ನಿಮ್ಮ ತಲೆ ಗೌರವ ಅಲ್ಲ ಹೆದರಿಕೆ ಈ ಥರ ಹೊಗಳ್ತಾ ಇದ್ರೆ ಬೆಲೂನ್ ಥರ ಉತ್ಯ ಏನು ವಿಷಯ ಹೇಳಿ ಸರ್ ನರಹರಿ
ನಿಮಗೊಬ್ರು ತಂಗಿ ಇರ್ಬೇಕಲ್ವೇನ್ರಿ? ಇದಾಳೆ ಸರ್ ಸಾಕ್ಷಿ ಅಂತ. ಅವತ್ತು ಸತ್ಯನಾರಾಯಣ ಪೂಜೆಗೆ ಬಂದಾಗ ಆಕೆನೇ ಪಾಯಸ ಸಜ್ಜಿಗೆ ಮಾಡಿದ್ದಲ್ವಾ? ಹೌದೌದು, ಅವತ್ತು ನೀವು ಊಟಕ್ಕಿಂತ ಅದನ್ನೇ ಜಾಸ್ತಿ ತಿಂದ್ರಲ್ಲ ಅದು. ಸರ್ ಅದು ಆ ಸಜ್ಜಿಗೆನ ನೀವು ತುಂಬ ಇಷ್ಟಪಟ್ಟು ತಿಂದ್ರಲ್ಲ ಅದಕ್ಕೆ ಆ ರೀತಿ ಹೇಳಿದೆ ಅಷ್ಟೆ. ಇಟ್ಸ್ ಓಕೆ ಇಟ್ಸ್ ಓಕೆ. ನರಹರಿ, ನಿಮ್ಮ ತಂಗಿನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀರಿ ಸರ್? ಎಕ್ಸೈಟ್ ಆಗೇ ಆಗ್ತೀರ ಬಿಡಿ. ನರಹರಿ, ನಾಳೆನೇ ಹೆಣ್ಣು ನೋಡೋ ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ನಾಳೆನೇ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ. ನಾಳೆನಾ? ಮತ್ತೆ ಶಾಖ. ನರಹರಿ ನರಹರಿ, ಶುಭಶ್ಯ ಶೀಘ್ರಂ ಅಂತಾರಲ್ಲ ಹಾಗೆ, ಮನಸ್ಸಿಗೆ ಬಂದ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು ಕಣ್ರಿ. ಇಂಥ ವಿಷಯದಲ್ಲಿ ಡಿಲೇ ಮಾಡಬಾರ್ದು. ಅದಕ್ಕೆ ನಾಳೆನೇ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಹೆಚ್ಚಿಗೆ ಏನು ಅರೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಲೆವೆಲ್ಗೆ ತಕ್ಕಾಗಿ ಏನು ಮಾಡ್ತೀರೋ ಮಾಡಿ, ಅಷ್ಟು ಸಾಕು. ಸಿಂಪಲ್ ಆಗಿರಲಿ ಅನ್ನೋದು ನಿಮ್ಮ ದೊಡ್ಡತನ ಸರ್. ಹಾಗಂತ ನಾನು ನಿಮ್ಮ ನೆಗ್ಲೆಕ್ಟ್ ಮಾಡೋಕ್ಕಾಗತ್ತಾ? ಆ ಎಲ್ಲ ವ್ಯವಸ್ಥೆನೂ ಗ್ರ್ಯಾಂಡಾಗಿ ಮಾಡ್ತೀನಿ ಸರ್. ತುಂಬ ಕೆಲಸ ಇದೆ. ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನರಹರಿ, ಇಡೀ ರಾತ್ರಿ ಮಲಗೋದಿಲ್ಲ ಅನ್ಸುತ್ತೆ, ಅಷ್ಟು ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಏನೋ ಇದು, ನಿಮ್ಮ ಬಾಸ್ ಫೋನ್ ಮಾಡಿದ್ರೆ ಮುಖನ ಗಡಿಗೆ ಥರ ಮಾಡ್ಕೋತಾ ಇದ್ದೆ, ಹೀಗೆ ನೋಡಿದ್ರೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದೆಯಾ? ಅಮ್ಮ, ನಮ್ಮ ಸಾಕ್ಷಿ ಅದೃಷ್ಟ ಬದಲಾಯಿತು ಅಂತ ತಿಳ್ಕೊ. ಅದೇನು ಅಂತ ಸರಿಯಾಗಿ ಹೇಳಬಾರ್ದ? ಏನೋ ಗ್ರ್ಯಾಂಡಾಗಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಹೊಸ ಮನೆಗೆ ಬಂದಿದ್ದಕ್ಕೆ ಒಳ್ಳೆ ಊಟ ಹಾಕಿಸ್ತೀಯಾ? ಹ್ಞೂ, ಊರಿಗೆಲ್ಲ ಚಿರೋಟಿ ಊಟ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಮೂರೊತ್ತು ತಿನ್ನೋದ್ಬಿಟ್ಟು ಏನು ಗೊತ್ತಾಗೋದಿಲ್ವಲ್ಲ ನಿಮಗೆ. ಅಮ್ಮ, ಇನ್ನು ಮೇಲೆ ನಮ್ಮ ಸಾಕ್ಷಿಗೆ ಪೇಪರ್ನಲ್ಲಾಗಲಿ ಯಾವುದಾದ್ರು ಮ್ಯಾರೇಜ್ ವೆಬ್ಸೈಟ್ನಲ್ಲಾಗಲಿ ಸಂಬಂಧ ಹುಡುಕೋ ಅಗತ್ಯ ಇಲ್ಲ. ನಮ್ಮ ಬಾಸು ಅವ್ರ ಮಗನಿಗೆ ಸಾಕ್ಷಿನ ತಂದ್ಕೋತಾರಂತೆ. ಹೌದೇನ್ರಿ? ನಂಬಕ್ಕೆ ಆಗ್ತಿಲ್ಲ. ಹೌದು ಕಣೆ, ಅವರು ಸತ್ಯನಾರಾಯಣ ಪೂಜೆಗೆ ನಮ್ಮ ಮನೆಗೆ ಬಂದಿದ್ರಲ್ಲ, ಅವತ್ ಸಾಕ್ಷಿ ಮಾಡಿದ ಸಜ್ಜಿಗೆ ತುಂಬಾ ಇಷ್ಟ ಆಗೋಯ್ತು. ಅಷ್ಟೇ ಅಲ್ಲ, ಸಾಕ್ಷಿನೂ ತುಂಬಾ ಇಷ್ಟ ಆಗೋಗ್ತಿದ್ದಾರೆ. ಆಳ ದರಿದ್ರ ಪ್ರೆಸ್ಟೀಜು, ಅದಕ್ಕೆ ಆಳದು ಸುರಿದು ಲೆಕ್ಕ ಹಾಕಿ ಇವತ್ತು ಬಾಯಿ ಬಿಟ್ರು. ಅಬ್ಬಾ, ನಿಜವಾಗ್ಲೂ ದೇವ್ರ ದೊಡ್ಡನು. ಒಂದು ಸಂಬಂಧ ತಪ್ಪ ಹೋಗೋದ್ರೊಳಗಡೆ ತಾನಾಗೆ ಇನ್ನೊಂದು ಗಟ್ಟಿ ಸಂಬಂಧ ಬಂದಿದೆ. ಹೌದು ಹೌದು, ಅದಕ್ಕೆ ಅದಕ್ಕೆ ಹಾಳಾದವ್ರಿಗೆ ಸ್ವೀಟ್ ಅಲ್ಲಿ ಇರುವೆಗಳು ಕಾಣಿಸ್ಕೊಂಡಿತ್ತು. ಆ ಸಂಬಂಧ ಕಿತ್ತೋಗಿದ್ದೇ ಒಳ್ಳೇದಾಯ್ತು. ಅಮ್ಮ, ಇನ್ನೊಂದು ವಿಷಯ, ನಮ್ಮ ಬಾಸು ಸಾಕ್ಷಿ ನೋಡಕ್ಕೆ ನಾಳೆ ನಮ್ಮ ಮನೆಗೆ ಬರ್ತಾ ಇದಾರಂತೆ. ಈಗ ಆಗ್ತಾ ಇರೋ ಖುಷಿಗೆ ನನಗೇನು ಅನ್ಸುತ್ತೆ ಅಂದ್ರೆ, ನಾವೆಲ್ಲರೂ ಬಾಯಿ ಸಿಹಿ ಮಾಡ್ಕೋಬೇಕು ಅಂತ. ಸರಿ ಸರಿ. ಸಾಕ್ಷಿ, ಮದ್ವೆ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗ್ತಾರೆ, ಅದಕ್ಕೆ ಪ್ಲೀಸ್ ನೀನಂಗೆ ಹೆಲ್ಪ್ ಮಾಡ್ತೀಯಾ?